ಎಲ್ರಿಗೂ ನಮಸ್ಕಾರ. ಸೊ ಸಿಂಹರೂಪಿಣಿ, ಆ್ಯಕ್ಚುಲಿ ಈ ಟೈಮ್ನಲ್ಲಿ ಈ ಒಂದು ಟ್ರೆಂಡ್ನಲ್ಲಿ ಒಂದು ಡಿವೈನ್ ಪಿಕ್ಚರ್ ಮಾಡೋದು ರಿಯಲಿ ತುಂಬ ಗಟ್ಟಿಸ್ಬೇಕು. ಕಮರ್ಷಿಯಲ್ ಎಲ್ಲರೂ ಕಮರ್ಷಿಯಲ್ನಲ್ಲಿ ಈ ಪ್ಯಾನ್ ಇಂಡಿಯಾ ಟೈಮ್ನಲ್ಲಿ ಎಲ್ಲರೂ ಕಮರ್ಷಿಯಲ್ಗೆ ಆಲೋಚನೆ ಮಾಡ್ತಾರೆ ಅವರು. ಬಟ್ ಪ್ರೊಡ್ಯೂಸರ್ ಅವರು, ಡೈರೆಕ್ಟರ್ ಅವರು ಒಂದು ಆಡಿಯನ್ಸ್ಗೆ ಒಂದು ಡಿಫ್ರೆಂಟ್ ಪಿಕ್ಚರ್ ಕೊಡಬೇಕು ಅವರು ತೀರ್ಮಾನ ಮಾಡಿ, ಇದು ರಿಯಲಿ ಗ್ರೇಟ್ ಪ್ರಾಜೆಕ್ಟ್. ಇದು ಆ ಥರ ಘಟನೆಗಳು ಇದ್ದಾವೆ. ಆಮೇಲೆ ಏನೋ ಮಳೆ ಬರಲಿದ ತಕ್ಷಣ ಒಂದು ನಂಬಿಕೆಗಳಿದೆ, ಗೊತ್ತಾ, ಈ ಮುದ್ದೆ ಇಟ್ಟಿಗೆ ಮಳೆ ಬರುತ್ತೆ ಅಥವಾ ಕತ್ತೆಗಳಿಗೆ ಮದುವೆ ಮಾಡಿದ್ರೆ ಮಳೆ ಬರ್ತದೆ. ಅಂದ್ರೆ ಅಲ್ಲಿ ಕಡೆ ಕೆಲವರು ನಂಬ್ಕೊತಾರೆ. ಈ ತರ ಸಣ್ಣ ಪುಟ್ಟ ಸಣ್ಣ 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 ವಿಷಯಗಳನ್ನ ಎಕ್ಕಿ ತೆಗೆದು ಆಲ್ಮೋಸ್ಟ್ ನಾವು ನೋಡಿದೀನಿ ನಿಜ ಘಟನೆ ಕೂಡ. ಆ ತರ ಒಂದು ಸಣ್ಣ ಸಣ್ಣ ಎಳೆಗಳನ್ನ ಇಟ್ಕೊಂಡು, ಜೊತೆಗೆ ಮಾರಮ್ಮ ದೇವಿ ಅಂದ್ರೆ ಪ್ರತಿಯೊಂದು ದೇವರಿಗೂ ಒಂದು ಕತೆ ಇದೆ, ಹಿನ್ನೆಲೆ ಇದೆ. ಈ ಮಾರಮ್ಮ ದೇವಿ ಅನ್ನೋದು ಒಂದು ತಾಯಿ ಮಹಾಲಕ್ಷ್ಮಿ ರೂಪದಲ್ಲಿ ಒಂದು ಭೂಮಿಗೆ ಬರ್ತಾಳೆ. ಆಕೆ ಮಾರಮ್ಮ ಯಾಕೆ ಆಗ್ತಾಳೆ ಅನ್ನೋದು ಒಂದು ಕತೆ. ಆದ್ರೆ ತದನಂತರ ಈ ಶುಭ ನಿಶುಭರನ್ನ ಒಂದು ಇಬ್ಬರು ರಾಕ್ಷಸನ ಸಂಹಾರಕ್ಕೆ ಪಾರ್ವತಿ ದೇವಿ ಏಳು ಅವತಾರ ತಾಳ್ತಾರೆ, ಆ ಏಳನೇ ಅವತಾರ ಮಾರಮ್ಮ ದೇವಿ. ಈ ತರ ಎಲ್ಲ ಒಂದು ವಿಷಯಗಳನ್ನ ಇಟ್ಕೊಂಡು ಒಂದು ಪಕ್ಕ ಕಮರ್ಷಿಯಲ್ ಸಿನಿಮಾ ಮಾಡಿದೀವಿ, ಸಿಂಹರೂಪಿಣಿ ಅಂತ. ಕತೆ ಬಂದ್ಬಿಟ್ಟು ನಮ್ಮ ನಿರ್ಮಾಪಕರು ನಂಜುಂಡೇಶ್ವರ ಸರ್, ಕಲಾವಿದರು, ನಮ್ಮ ನಿರ್ದೇಶಕರು ಮತ್ತೆ ಎಲ್ಲ ತಂಡನ ಸಂಪೂರ್ಣವಾಗಿ ಇವತ್ತು ಇನ್ವೈಟ್ ಮಾಡಿದೀವಿ. ಸೊ ಎಲ್ಲರೂ ಬಂದಿದ್ದಾರೆ, ಬಹಳ ಚೆನ್ನಾಗಿ ಮಾತಾಡಿದ್ರು. ಯಾಕೆಂದ್ರೆ ಒಂದು 65-70 ಒಳ್ಳೊಳ್ಳೆ ಕಲಾವಿದರನ್ನ ಆಯ್ಕೆಯಲ್ಲಿ ನಾವೆಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಮೇಕಿಂಗ್ ಅಲ್ಲೂ ಅಷ್ಟೇ, ಎಲ್ಲೂ ನಾವು ಕಾಂಪ್ರಮೈಸ್ ಆಗಿಲ್ಲ. ಏನ್ ಬೇಕೋ ನಮ್ಮ ನಿರ್ದೇಶಕರು ಕೇಳ್ತಾರೋ ಅದನ್ನ ಖಂಡಿತವಾಗ್ಲೂ ನಾವು ಜೊತೆಲಿ ನಿಂತ್ಕೊಂಡು ಅದನ್ನ ನಾವು ಕೊಟ್ಟಿದೀವಿ. ಬಹಳ ತುಂಬಾ ಚೆನ್ನಾಗಿ ಬಂದಿದೆ.